ಜೆಡಿಎಸ್ನ ನೂತನ ರಾಜ್ಯಾಧ್ಯಕ್ಷರಾಗಿ ಎಚ್ ವಿಶ್ವನಾಥ್ ಆಯ್ಕೆ ಬಹುತೇಕ ಖಚಿತವಾಗಿದೆ. ಈಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಇದು, ಸಚಿವ ಸ್ಥಾನ ಬದಲಿಗೆ ದೊಡ್ಡ ಜವಾಬ್ದಾರಿಯನ್ನೇ ನೀಡೋದಕ್ಕೆ ಈಗ ಜೆಡಿಎಸ್ ತೀರ್ಮಾನ ಮಾಡಿದೆ. ನಾಳೆ ಜೆಡಿಎಸ್ ಕಚೇರಿಯಲ್ಲಿ ನಡೆಯುವಂತಹ ಸಭೆಯಲ್ಲಿ ಘೋಷಣೆ ಸಾಧ್ಯತೆ ಇದೆ. ದೊಡ್ಡ ಮಟ್ಟದಲ್ಲಿ ಸಮಾವೇಶ ನಡೆಸಿ ವಿಶ್ವನಾಥ್ಗೆ ಪಟ್ಟಾಭಿಷೇಕ ಸಾಧ್ಯತೆ ಇದೆ. ಆ ಬಳಿಕ ರಾಜ್ಯಾದ್ಯಂತ ಪ್ರವಾಸದ ಬಗ್ಗೆಯೂ ಕೂಡ ಸಮಾವೇಶದಲ್ಲೇ ಘೋಷಣೆ ಮಾಡುವಂತಹ ಎಲ್ಲ ಚಾನ್ಸಸ್ ಇದೆ. ಎಸ್ಪಿಬಿ ಸೂಚನೆಯಂತೆ ರಾಜ್ಯಾಧ್ಯಕ್ಷರಾಗಿ ಸ್ಥಾನವನ್ನು ವಿಶ್ವನಾಥ್ ಅವರು ಸ್ವೀಕಾರ ಮಾಡಲಿದ್ದಾರೆ ಅಂತ ಹೇಳಲಾಗ್ತದೆ. ಒಂದು ಕಾಲದಲ್ಲಿ ಕಾಂಗ್ರೆಸ್ನಿಂದ ಜೆಡಿಎಸ್ಗೆ ಹೋದಂತಹ ಎಚ್ ವಿಶ್ವನಾಥ್ ಅವರಿಗೆ ದೊಡ್ಡ ಒಂದು ಜವಾಬ್ದಾರಿ ಈಗ ಹುಡುಕೊಂಡು ಬರ್ತಾ ಇದೆ. ಇನ್ನು ಉತ್ತರ ಕರ್ನಾಟಕದಲ್ಲಿ ಇನ್ನೂ ಕೂಡ ಮೂಢನಂಬಿಕೆ ನಿಂತಿಲ್ಲ ಅನ್ನೋದಕ್ಕೆ ಈ ಒಂದು ಘಟನೆ ಸಾಕ್ಷಿ. ಮೌಢ್ಯಕ್ಕೆ ಬಲಿಯಾಗಿ ಕೆರೆ ನೀರು ಖಾಲಿ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಜನ ಕೆರೆಗೆ ಮಹಿಳೆ ಬಿದ್ದು ಸಾವನ್ನಪ್ಪಿದ್ದಕ್ಕಾಗಿ ಈ ಒಂದು ಮೌಢ್ಯಕ್ಕೆ ಬಲಿ ಹಾಕಿರೋದು, ಕೆರೆ ನೀರನ್ನ ಖಾಲಿ ಮಾಡಿ ನಂತರ ಮೈಲಿಗೆ ಆಗಿದೆ ಅನ್ನೋದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆರೆಗೆ ಮಹಿಳೆ ಬಿದ್ದು ಸಾವನ್ನಪ್ಪಿದ್ದಕ್ಕೆ ನೀರು ಮೈಲಿಗೆ ಆಯಿತು. ಗದಗದ ಹುಯಿಲಗೋಳ ಕೆರೆ ಖಾಲಿ ಮಾಡಲು ಮುಂದಾದಂತಹ ಗ್ರಾಮಸ್ಥರೀಗ ಈಗ ನೀವು ನೋಡ್ತಾ ಇದ್ರಿ ಯಾವ ರೀತಿಯಾಗಿ ದೂರದಿಂದ ಕೆರೆಯಿಂದ ನೀರನ್ನು ತರ್ತಿದ್ದಾರೆ ಕುಡಿಯೋದಕ್ಕೆ ಅವರ ದಿನನಿತ್ಯದ ಒಂದು ಬಳಕೆಗೆ. ಆದರೆ ಇನ್ನೊಂದು ಕಡೆ ಮೋಟರ್ನಲ್ಲಿ ಆ ಒಂದು ಖಾಲಿ ಮಾಡ್ತಿರುವಂಥ ದೃಶ್ಯವನ್ನು, ಹುಯಿಲಗೋಳ ಕೆರೆ ಗದಗದಲ್ಲಿ ಈ ಒಂದು ಕೆರೆ ಇದೆ, ಇಲ್ಲಿ ಮಹಿಳೆಯೊಬ್ಬರು ಅಲ್ಲಿ ಬಿದ್ದು ಸಾವನ್ನಪ್ಪಿರ್ತಾರೆ. ಹಾಗಾಗಿ ಒಮ್ಮೆ ಭರ್ತಿಯಾದರೆ 3 ವರ್ಷ ಒಂದು ಆ ಹಳ್ಳಿಗಳಿಗೆ ನೀರನ್ನು ಕೊಡ್ತಿದ್ದಂಥ ಕೆರೆ ಅದು, ಅದನ್ನು ಈಗ ಸಂಪೂರ್ಣವಾಗಿ ಖಾಲಿ ಮಾಡಿ ನಂತರ ಹೊಸದಾಗಿ ಏನು ಜಲ ಬರುತ್ತೆ ಆ ನೀರನ್ನು ಉಪಯೋಗ ಮಾಡೋಣ ಅನ್ನೋದು ನಂಬಿಕೆಗೆ ಅವರು ಮುಂದಾಕಿದ್ದಾರೆ. ಆ ರೀತಿಯಾಗಿ ಮತ್ತೊಮ್ಮೆ ಮೌಢ್ಯ ಯಾವ ರೀತಿಯಾಗಿ ಇಲ್ಲಿ ನೆಲೆಸಿದೆ ಅನ್ನೋದಕ್ಕೆ ಮತ್ತೊಂದು ಪ್ರತ್ಯಕ್ಷ ಉದಾಹರಣೆ ಇದು. ದೂರದಿಂದ ನೀರನ್ನು ತರ್ತಿರುವಂಥ ದೃಶ್ಯವನ್ನು ಕೂಡ ನೋಡ್ತಾ ಇದ್ದಾರೆ. ಇಲ್ಲಿ ಕೆರೆಯುವಾಗ ಮುದುಕಿಯರು ಬರ್ತಿರ್ಕೊಂಡಿದ್ರಿ ಅರೆ, ಅದ್ರ ಸಂಬಂಧ ಮೈಲಿಗೆ ಅನ್ನೋದಕ್ಕೆ ನಾವು ಅದನ್ನ ನೋಡಿ ಬೇರೆ ಕಡೆ ತರಕತ್ತಿರ್ ನಾವು. ಈ ಕೆರೆ ಇಲ್ಲಿ ಅದ್ಲೇರ್ ಕೆರೆ ಅಂತ ಇದಾವ್ರಿ, ಅದ್ಲೇರ್ ಕೆರೆ 6 ಕಿಲೋಮೀಟರ್ ಐತ್ರಿ, ಅಲ್ಲಿಂದ ಹೋಗಿ ತೊಂಬರ್ತಿದ್ರಿ. ಮತ್ತೆ ಗುಜಮಂಗಡಿ ಅದು 5 ಕಿಲೋಮೀಟರ್ ಆಗುತ್ತೆ. ಈಗ ಎಲ್ಲೆಲ್ಲಿ ಇರ್ತಾರೆ, ಮತ್ತೆ ಗುಜಮಂಗಡಿಗೆ ಹೋಗಿರ ಒಬ್ಬೊಬ್ಬರು ಗಾಡಿ ಇದ್ದಾರೆ ಹೋಗ್ತಾರೆ ಸರ್, ಗಾಡಿ ಇಲ್ಲಾರ್ದಾರ ನಾವು ನಡ್ಕೊಂತ ಹೋಗ್ಬೇಕಾಗತ್ತೆ, ಇಲ್ಲ ಬಸ್ಗೆ 6 ಕೂಡ ಇಟ್ಕೊಂಡು ಬಸ್ಗೆ ಹೋಗಿ ಮತ್ತೆ ಅವ್ರು ಬಚ್ಚರ್ ಕೊಟ್ಟು ತೊಂಬಂದು ಕುಡಿಯೋ. ಇದು ಬೆಳಗಿನ ಮುಂಜಾನೆ ಏನೋ ಹೋಗದಾರಂತ್ರಿ 6 ಗಂಟೆಗೆ ಎದ್ದೆ ಸರ್, ಇದನ್ನ ಉದ್ದೇಶಪೂರ್ವಕವಾಗಿ ನೀರು ಒಡೆಯುವ ಉದ್ದೇಶಕ್ಕನಾರಿ ಇದನ್ ನೀರು ಕೆರೆ ಒಳಗೆ ಅದನ್ನ ಬಾವಡಿ ತಂದು ಹಾಕ್ಯಾರಿ, ತಂದು ಹಾಕಿಂದ ಅದು ಮಲಿನ ಆಗೈತೆ ಅಂತೇಳಿ ಈಗ ನೀರು ಹೊರಗೆ ಹೊಡ್ಯಾಕತ್ತಾರ ಸರ. ಸತತ 3 ವರ್ಷದಿಂದ ಬರಗಾಲ ನಮ್ಮ ಹುಲಿಗೋಳ ಗ್ರಾಮದೊಳಗೆ ರೀ, ಅದೇನ ಮುಂಗಾರಿ ರೋಣಿ ಮಳೆಯಿಂದ ಮಳೆ ಆಗಿ ಕೆರೆ ತುಂಬಿ ಸರ್ ದೇವ್ರ ಪುಣ್ಯಲಿಂದ. ಈಗ ಮುಂದಿನ ದಿನಮಾನದೊಳಗೆ ನೀರಿಗೆ ನಾವು ಪರದಾಡುವಂತ ಪರಿಸ್ಥಿತಿ ಆಗಿದೆ ಸರ್. ವಿಷಯ ಹೊತ್ತಿನ ಪ್ರಮುಖ ಸುದ್ದಿಗಳು ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.